ನೈಸ್ ರೋಡ್ ನಲ್ಲಿ ಮಂಗಳಮುಖಿಯರ ಐಸ್ಪೈಸ್ ಕಲೆಕ್ಷನ್ ಮಾಡುತ್ತಿದ್ದ ನಕಲಿ 9 ಮರ್ಡರ್. ಪ್ರಿಯ ವೀಕ್ಷಕರೇ, ನೀವು ಈವರೆಗೂ ಎಂತೆಂಥವರನ್ನ ನೋಡಿರ್ತೀರಿ? ಕಾಸಿಗಾಗಿ ಕಿಡ್ನಿ ಮಾರಿಕೊಂಡವರನ್ನ ಕಂಡಿರ್ತೀರಿ, ಕಾಸಿಗಾಗಿ ಕಳ್ತನ ಮಾಡಿ ಕೊಲೆ ಮಾಡಿ ಜೈಲು ಪಾಲಾದವರ ಬಗ್ಗೆ ಟಿವಿ ಪೇಪರ್ಗಳಲ್ಲಿ ಓದಿರ್ತೀರಿ. ಆದರೆ ಪಕ್ಕ ಗಂಡಸೊಬ್ಬ ಓಸಿ ಕಲೆಕ್ಷನ್ ಮಾಡಲಿಕ್ಕಾಗಿ ಮೀಸೆ ಬೋಳಿಸಿಕೊಂಡು ಸೀರೆ ಉಟ್ಕೊಂಡು ಮಂಗಳಮುಖಿಯರ ವೇಷ ಧರಿಸಿ ಭಿಕ್ಷಾಟನೆ ಮಾಡಿದ್ದನ್ನು ನೋಡಿದ್ದೀರಾ? ಇದೋ ಈಗ ನೋಡಿದ್ರಲ್ಲ, ಈ ಕಿಲಾಡಿ ಇಂತಹ ಸಾಹಸ ಮಾಡಿದ್ದಾನೆ, ತತ್ಪರಿಣಾಮವಾಗಿ ಕೊಲೆಯೂ ಆಗಿದ್ದಾನೆ. ಈತನನ್ನು ಕೊಂದವರು ಬೇರಾರೂ ಅಲ್ಲ, ಎಲೆಕ್ಟ್ರಾನಿಕ್ ಸಿಟಿಯ ಅಸಲಿ ಮಂಗಳಮುಖಿಯರು. ನಮ್ಮ ಏರಿಯಾಗೆ ಇವನ್ ಯಾವನೋ ಹೊಸ ಗಿರಾಕಿ ಬಂದು ಕಲೆಕ್ಷನ್ ಮಾಡ್ತಿದ್ದಾನಲ್ಲ ಅಂತ ಹೊಟ್ಟೆ ತೀಡಿಕೊಂಡು ಈ ಮೂವರು ಮಂಗಳಮುಖಿಯರು ರಾಜೇಂದ್ರನನ್ನ ತಡವಿಕೊಂಡು ಪರೀಕ್ಷಿಸಿದ್ದಾರೆ. ಈತ ಒರಿಜಿನಲ್ ಅಲ್ಲ, ನಕಲಿ ಮಂಗಳಮುಖಿ ಅಂತ ತಿಳಿಯುತ್ತಿದ್ದಂತೆಯೇ ಕೊಂದು ಬಿಟ್ಟಿದ್ದಾರೆ. ಕೊಲೆಯಾದ ರಾಜೇಶ್ ಮೂಲತಃ ರಾಮನಗರದವನು, ಎಲೆಕ್ಟ್ರಾನಿಕ್ ಸಿಟಿಯ ಗಾರ್ಮೆಂಟ್ ಒಂದರಲ್ಲಿ ಕೆಲಸ ಮಾಡಿಕೊಂಡು ನೆಲೆಸಿದ್ದ. ಹಗಲು ಹೊತ್ತಿನಲ್ಲಿ ಗೌರ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದವನಿಗೆ ಆ ಸಂಬಳವೇ ಸಾಕಾಗ್ತಿತ್ತು. ಆದರೆ ಈ ಐನಾತಿ ದುಡ್ಡಿನಾಸೆಗೆ ಬಿದ್ದು ರಾತ್ರಿ ವೇಳೆ ಮಂಗಳಮುಖಿ ವೇಷ ಧರಿಸಿ ರಸ್ತೆಗಿಳಿದು ಕಲೆಕ್ಷನ್ ಮಾಡ್ತಿದ್ದ. ನಿಮಗೆ ಗೊತ್ತಿದೆಯೋ ಇಲ್ವೋ, ಎಲೆಕ್ಟ್ರಾನಿಕ್ ಸಿಟಿಯ ಕೋನಪ್ಪನ ಅಗ್ರಹಾರದ ನೈಸ್ ರಸ್ತೆಯಲ್ಲಿ ಮಂಗಳಮುಖಿಯರ ಕಾಟ ವಿಪರೀತ ಅನ್ನುವಷ್ಟಿದೆ. ಇಲ್ಲಿನ ಚೆಕ್ಪೋಸ್ಟ್ನ ಸುತ್ತಮುತ್ತ ಟೀ ಅಂಗಡಿ, ಹೋಟೆಲ್ಗಳಿವೆ. ಅಲ್ಲಿ ಅಪಾರ ಸಂಖ್ಯೆಯಲ್ಲಿ ಲಾರಿಗಳು ನಿಲ್ತವೆ, ಬಹುತೇಕ ಹೊರ ರಾಜ್ಯದ ಲಾರಿಗಳೇ ಅವು. ಆ ಲಾರಿಗಳ ಡ್ರೈವರ್ಗಳು ಕ್ಲೀನರ್ಗಳನ್ನ ನುಣ್ಣಗೆ ಬೋಳಿಸಲೆಂದೇ ಕೆಲ ಮಂಗಳಮುಖಿಯರು ನಿಂತಿರ್ತಾರೆ. ಕತ್ತಲಾದ್ರೆ ಅವರ ಕಾರ್ಯವೈಖರಿಗಳೇ ಬೇರೆ. ಮಾರುದ್ದ ಹೂವು ಮುಡಿದುಕೊಂಡು ಕೆಜಿಗಟ್ಟಲೆ ಲಿಪ್ಸ್ಟಿಕ್ ಅನ್ನ ಮೆತ್ತಿಕೊಂಡು ಚಿತ್ರ ವಿಚಿತ್ರವಾಗಿ ಕಂಗೊಳಿಸುವ ಈ ಮಂಗಳೆಯರನ್ನ ಕೆಲವರು ಕಿಚ್ಚಾಯಿಸಿ ಸುಮ್ಮನಾಗ್ತಾರೆ, ಕೆಲವರು ತಮ್ಮ ಕಿಸೆಯಿಂದ ಅಷ್ಟಿಷ್ಟು ಹಣ ತೆಗೆದುಕೊಡ್ತಾರೆ, ಇನ್ನೊಂದು ವರ್ಗದ ಜನ ಅವರನ್ನ ವಿಕೃತ ಕಾಮನೆಗಳಿಗೆ ಬಳಸಿಕೊಳ್ತಾರೆ. ಈ ವಿಚಾರದಲ್ಲಿ ಕೆಲ ಮಂಗಳಮುಖಿಯರೇ ಆ ಲಾರಿ ಚಾಲಕರನ್ನ ತಪ್ಪು ಹಾದಿಗೆ ಎಳೆದು ಅವರನ್ನ ಸುಲಿಗೆ ಮಾಡುವುದಿದೆ. ನೈಸ್ ರಸ್ತೆಯುದ್ದಕ್ಕೂ ಇಂತಹ ಸುಲಿಗೆ ಕೋರ ಗುಂಪನ್ನ ನೋಡಬಹುದು. ಆದರೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ಗೇಟ್ ಮತ್ತು ಕನಕ್ಪುರ ಟೋಲ್ಗೇಟ್ನಲ್ಲಿ ರಾತ್ರಿ ವೇಳೆ ಇವರ ಕಾಟ ಹೆವಿಯಾಗಿರುತ್ತದೆ. ಎಲ್ಲರೂ ಕೆಟ್ಟವರೆಂದು ನಾವು ಹೇಳೋದಿಲ್ಲ, ಕೆಲವರು ಮಾತ್ರ ಸುಲಿಗೆ ಮಾಡಲೆಂದೇ ನಿಂತಿರ್ತಾರೆ. ಅಂತಹವರಿಂದ ಇತರೆ ಅಮಾಯಕ ಮಂಗಳಮುಖಿಯರಿಗೂ ಕೆಟ್ಟ ಹೆಸರು. ಈ ವಿಚಾರ ಒತ್ತಟ್ಟಿಗಿರಲಿ, ಎಲೆಕ್ಟ್ರಾನಿಕ್ ಸಿಟಿಯ ಗೌರ್ಮೆಂಟ್ ಗಿರಾಕಿ ರಾಜೇಂದ್ರ ಕಾಸು ಕಲೆಕ್ಷನ್ ಮಾಡಲಿಕ್ಕಾಗಿ ಸ್ತ್ರೀ ವೇಷ ಧರಿಸಿ ನೈಸ್ ರೋಡ್ನಲ್ಲಿ ಅಡ್ಡಾಡ್ತಿದ್ನಲ್ಲ, ಇವನನ್ನ ಗಮನಿಸಿದ ಲೋಕಲ್ ಮಂಗಳಮುಖಿಯರಾದ ದೇವಿ, ಭಾವನಾ, ನಿತ್ಯ ಮೂವರು ಇವನನ್ನ ತಡವಿಕೊಂಡಿದ್ದಾರೆ. ರಾಜೇಂದ್ರ ನಕಲಿ ಮಂಗಳಮುಖಿ ಅಂತ ಗೊತ್ತಾಗಿದೆ, ನಮ್ಮ ಹೊಟ್ಟೆ ಮೇಲೆ ಹೊಡೆಯಲು ಬಂದಿದ್ದೀಯಾ ಅಂತ ಗಲಾಟೆ ಮಾಡಿದ್ದಾರೆ. ಆಗ ರಾಜೇಂದ್ರನು ತಿರುಗಿ ಬಿದ್ದು ತಂದಿರುತ್ತಾನೆ. ಮೂವರು ಸೇರಿಕೊಂಡು ರಾಜೇಂದ್ರನನ್ನ ಕೊಂದಿದ್ದಾರೆ. ಮೃತ ರಾಜೇಂದ್ರ ರಾಮನಗರದವನು ಎಂದು ಇವರಿಗೆ ತಿಳಿದಿತ್ತಲ್ಲ, ಅವನ ಶವವನ್ನ ರಾತ್ರೋರಾತ್ರಿ ರಾಮನಗರದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಮಂಗಳಮುಖಿಯರು ತಂದ ಹೆಣವನ್ನ ನೋಡಿ ಹೌಹಾರಿದ ಅಲ್ಲಿನ ವೈದ್ಯರು, ನರ್ಸ್ಗಳು ಯಾರೀ ಇದು ಎಂದು ಪ್ರಶ್ನಿಸಿದಾಗ, ಯಾವುದೋ ಅನಾಥ ಶವ ಅಲ್ಲಿ ಬಿದ್ದಿತ್ತು, ನಾವು ಎತ್ಕೊಂಡು ಬಂದ್ವಿ, ಛೇ ಪಾಪ ಎಂದು ಬಳಂಗು ಬಿಟ್ಟಿದ್ದಾರೆ. ಇವರ ಮಾತನ್ನ ನಂಬದ ಆ ವೈದ್ಯರು ಗುಟ್ಟಾಗಿ ರಾಮನಗರದ ಪೊಲೀಸ್ ಠಾಣೆಗೆ ಫೋನ್ ಹಾಯಿಸಿದ್ದಾರೆ. ಎಸ್ಪಿ ಅನೂಪ್ ಕುಮಾರ್ ಶೆಟ್ಟಿ ಅವರ ಸಿಬ್ಬಂದಿ ವರ್ಗ ಕೂಡಲೇ ಆಸ್ಪತ್ರೆಗೆ ಬಂದು ದೇವಿ, ನಿತ್ಯ, ಭಾವನಾ ಮೂವರನ್ನ ತಡವಿಕೊಂಡು ವಿಚಾರಿಸಿದಾಗ ಸತ್ಯ ಹೊರಬಿದ್ದಿದೆ. ಎಸ್ಪಿ ಅನೂಪ್ ಶೆಟ್ಟಿ ಕೂಡಲೇ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಇನ್ಸ್ಪೆಕ್ಟರ್ ಕಿಶೋರ್ಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಾರೆ. ಕಿಶೋರ್ ಮತ್ತವರ ಸಿಬ್ಬಂದಿ ವರ್ಗ ಐನಾತಿ ಸುಂದರಿಯರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ.